ಅಶ್ವಥ್ ನಾರಾಯಣ್ ಗೌಡ ಕೂಡ ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದೀಗ ಗಲಭೆ ಆಗೋ ಮಾಹಿತಿ ಇದ್ರೆ ಕೇಂದ್ರಕ್ಕೆ ಪತ್ರ ಬರೀರಿ, ನಿಮಗೆ ಗಲಭೆ ಸೃಷ್ಟಿಸುವ ಭಯೋತ್ಪಾದಕರ ಸಂಪರ್ಕ ಏನಾದರೂ ಇದೆಯಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಗಲಭೆ ಸೃಷ್ಟಿಸೋರು ನಿಮ್ಗೇನಾದ್ರೂ ಮಾಹಿತಿ ಕೊಟ್ಟಿದ್ದಾರಾ, ಅಥವಾ ಗಲಭೆ ಸೃಷ್ಟಿಸೋ ಭಯೋತ್ಪಾದಕರ ಸಂಪರ್ಕ ಏನಾದ್ರೂ ಇದೆಯಾ? ರಾಮನಗರದಲ್ಲಿ ಈ ರೀತಿಯಾಗಿ ಮಾಜಿ MLC ಅಶ್ವಥ್ ನಾರಾಯಣ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿ ಕೆ ಹರಿಪ್ರಸಾದ್ ವಿರುದ್ಧ. ಕರ್ನಾಟಕದಲ್ಲೂ ಗೋಧ್ರ ದುರಂತ ನಡೀಬಹುದು ಅನ್ನೋ ಹೇಳಿಕೆಯನ್ನ ಕೊಡ್ತಾ ಇದ್ದಂತೆ ಹರಿಪ್ರಸಾದ್ ಅವರು, BJP ನಾಯಕರೆಲ್ಲರೂ ಕೂಡ ಅವರ ವಿರುದ್ಧ ಮುಗಿಬಿದ್ದಿದ್ದಾರೆ. CT ರವಿ ಅವರು ಒಂದು ರೀತಿ ಹೇಳಿಕೆ ಕೊಟ್ಟರು, ಮಗದೊಂದು ಕಡೆ ಬಿ ಕೆ ಇದೀಗ ಅಶ್ವಥ್ ನಾರಾಯಣ್ ಗೌಡರ ಸರದಿ. ರಾಮನಗರ ಜಿಲ್ಲೆ, ಈ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಜಿಲ್ಲೆ, ವಿಶೇಷವಾಗಿ ಪಶುಸಂಗೋಪನಾ ಇಲಾಖೆಗೆ ಸೇರಿದಂಥ ಈ ಒಂದು ಪಶುಪಾಲನಾ ಆಂಬುಲೆನ್ಸ್ ವೆಹಿಕಲ್ ಏನಿದೆ, ಇದು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಯಲ್ಲಿ ರನ್ ಆಗ್ತಾ ಇರತಕ್ಕಂಥ ಒಂದು ಆಂಬುಲೆನ್ಸ್ ವೆಹಿಕಲ್. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರಭು ಚವ್ಹಾಣ್ರವರು ಪಶುಸಂಗೋಪನಾ ಇಲಾಖೆ ಸಚಿವರಾಗಿದ್ದಾಗ ಮೊಬೈಲ್ ಆಂಬುಲೆನ್ಸ್ ವೆಹಿಕಲ್ಗಳನ್ನು ಬಿಡುಗಡೆ ಮಾಡಿದರು. ಓಕೆ, ಗಲಭೆ ಆಗೋ ಬಗ್ಗೆ ಮಾಹಿತಿ ಏನಾದರೂ ಇದ್ರೆ ಕೇಂದ್ರಕ್ಕೆ ಪತ್ರ ಬರೀರಿ, ಜೊತೆಗೆ ಇನ್ನೊಂದು ಹೇಳಿ, ನಿಮಗೆ ಗಲಭೆ ಸೃಷ್ಟಿಸೋ ಭಯೋತ್ಪಾದಕರ ಸಂಪರ್ಕ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೂಡ ಅಶ್ವಥ್ ನಾರಾಯಣ್ ಗೌಡರು ಕೇಳಿದ್ದಾರೆ ರಾಮನಗರದಲ್ಲಿ ಮಾಜಿ MLC. ಗಲಭೆ ಸೃಷ್ಟಿಸೋರು ನಿಮ್ಗೇನಾದರೂ ಮಾಹಿತಿ ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆಯನ್ನು